ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ಮತ್ತು ಮೈ ಕ್ಲೋಸ್ ಫ್ರೆಂಡ್ಸ್ ಲೋಕೇಶ್ ಪ್ರವೀಣ್, ಮತ್ತು ಎಲ್ಲ ನನ್ನ ಅಸಿಸ್ಟೆಂಟ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಸಿನಿಮಾ ಒಂದು ದೊಡ್ಡ ಜರ್ನಿ ಇದೆ, ಇದರಿಂದ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸು ಎಲ್ಲ ಮಾಡಿಕೊಂಡೆ. ನಂತರ ಒಂದು ಸಿನಿಮಾ ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಮಣೀಶ್ ಬಂದರು, ಅವರೊಂದು ಒಂದು ಪ್ಯಾಕೇಜಾಗೆ ಬಂದರು ಈ ಸಿನಿಮಾ ಜೊತೆ. ಅದು ನೋಡಿದಾಗಲೇ ತುಂಬ ಖುಷಿ ಆಯಿತು. ಒಂದು ನಾವೆಲ್ ಬೇಸ್ಡ್ ಸಬ್ಜೆಕ್ಟ್ ಅಂದಾಗಲೇ ಎಕ್ಸೈಟ್ಮೆಂಟ್ ಇತ್ತು, ಯಾಕಂದರೆ ಒಂದು ನಾವೆಲಲ್ಲಿ ಎಲ್ಲ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಅದರಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬ ಡೀಟೇಲ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಮುಖ್ಯವಾಗಿ 1980s ಅಂತ ಸಬ್ಜೆಕ್ಟ್ ಇದ್ದಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು. ಸೊ ಇದನ್ನು ಚೆನ್ನಾಗಿ ಮಾಡ್ಬೋದು ಅನಿಸ್ತು, ಆ್ಯಂಡ್ ಆ ಪೀರಿಯಡ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಅನಿಸ್ತು. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಶುರು ಆಯಿತು. ಸೊ ಶುರು ಆಗಿದ್ದ ಮೊದಲೇ ನಮಗೆ ಫಸ್ಟ್ ಅನಿಸಿತ್ತು ಚೇತನ್ ಅವರು ಇಲ್ಲಿದ್ದಾರೆ, ಆ್ಯಂಡ್ ಅವ್ರ ಹತ್ರ ಫಸ್ಟ್ ಅಪ್ರೋಚ್ ಮಾಡಿದ್ರಿ. ಅಪ್ರೋಚ್ ಮಾಡಿ ಈ ಥರ ಒಂದು ಕಾನ್ಸೆಪ್ಟು ಮತ್ತು ಈ ಒಂದು ಸಬ್ಜೆಕ್ಟು ಅವ್ರಿಗೆ ಹೇಳಿದ ತಕ್ಷಣ ಅವರು ಕೂಡ ಅದೇ ಒಂದು ಎಕ್ಸೈಟ್ಮೆಂಟ್ನ ತೋರಿಸಿದ್ರು. ಆ್ಯಂಡ್ ನಾವು ಮತ್ತು ಪ್ರೊಡ್ಯೂಸರು ಇಬ್ಬರು ಎಲ್ಲ ಹೊಸಬ್ರು, ಇಡೀ ತಂಡನೂ ಹೊಸಬ್ರು, ಬಟ್ ಅವರು ನಮ್ಮೇಲೆ ಇಕ್ಕಿರುವಂಥ ಭರವಸೆ, ಆ ಒಂದು ಕಾನ್ಫಿಡೆಂಟು ನಮಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸ್ತು. ಆ್ಯಂಡ್ ಡೇ ಒನ್ನಿಂದ ಈಗ ತನಕ ಅವರು ನಮ್ಮ ಕೊಟ್ಟಿರೋಂಥ ಸಪೋರ್ಟು, ಇಟ್ಸ್ ಅ ಬ್ರಿಲಿಯಂಟ್ ಸಪೋರ್ಟ್ ಆ್ಯಕ್ಚುಲಿ. ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೋ ಮಚ್. ಮೀನ್ಸ್ ಐ ಆಮ್ ರಿಲೇಟೆಡ್ ಟು ದಿಸ್ ಫೀಲ್ಡ್. ಆಮೇಲೆ ನಮ್ಮ ತಂದೆಯವ್ರದ್ದು ಬಿಸ್ನೆಸ್ ಇತ್ತು, ಟೇಕ್ ಓವರ್ ಮಾಡಿದೆ. ಸೊ ಐ ಆಮ್ ಲುಕಿಂಗ್ ಆಫ್ಟರ್ ದ್ಯಾಟ್. ಇನ್ನೊಂದು ಫೀಲ್ಡ್ ಇದೆ, SR ಇಂಜಿನಿಯರಿಂಗ್ಸ್ ಅಂತ, ಅದು ಒಂದು ಇಂಜಿನಿಯರಿಂಗ್ ಫೀಲ್ಡು. ಸೊ ವೇರ್ ಬಾಡಿ ಬಿಲ್ಡಿಂಗ್ಸ್ ಎಲ್ಲ ಮಾಡ್ತೀವಿ ನಾವು. ಸೊ ಅದಾದಮೇಲೆ ಐ ಆ್ಯಡ್ ಇಂಟ್ರೆಸ್ಟ್ ಇದು ಫಿಲ್ಮ್ಸಲ್ಲೆಲ್ಲ. ಸೊ ಇದೊಂದು ಕತೆ ಓದಿದ್ದೆ, ಮೊದಲು ಓದಿರಲಿಲ್ಲ, ಆಮೇಲೆ ಓದಿದೆ. ಫಸ್ಟ್ ಫಿಲ್ಮ್ ನೋಡಿದೆ, ಫಿಲ್ಮ್ ನೋಡಿದಾಗ ಇಷ್ಟ ಆಯಿತು, ಭಾಳಷ್ಟು ಇಷ್ಟ ಆಯಿತು, ಎಲ್ಲೋ ಕನೆಕ್ಟ್ ಆಯಿತು. ಯಾಕಂದರೆ ಆ ಫಿಲ್ಮಲ್ಲಿ ಇರೋದು ಒಂದಂದರೆ ಎವ್ರಿಬಡಿ, ನಾವು ನೀವು ಎಲ್ಲರೂ ಕನೆಕ್ಟ್ ಆಗ್ತೀರ. ಅದು 18 ವರ್ಷ ಹುಡುಗ ಇರಲಿ, ಇಲ್ಲಾಂದರೆ ಏನೋ 60-70 ಇಯರ್ಸ್ ಲೇಡಿ ಜೆಂಟಲ್ಮ್ಯಾನ್, ಎಲ್ಲರ ಲೈಫಲ್ಲಿ ಅದು ಆಗ್ತಾ ಇದೆ, ಆಗಿರೋ ಕತೆ. ಸೊ ಎಲ್ಲೋ ಅದನ್ನ ಟಚ್ ಆದೆ. ಸೊ ನನಗನ್ಸ್ತು ಈ ಕತೆ ಕನ್ನಡಲ್ಲಿ ಹೇಳಬೇಕು ಅಂತ. ಎವ್ರಿಬಡಿ ಶುಡ್ ಸೀ ದಿಸ್ ಸ್ಟೋರಿ. ಸೊ ಅದ್ರ ರೈಟ್ಸ್ ತೊಗೊಂಡು ನಾವಿಲ್ಲಿ ಬಂದಿದ್ದೀವಿ. ಸೊ ವಿ ಅಪ್ರೋಚ್ ಚೇತನ್, ಚೇತನಿಗೆ ಅಪ್ರೋಚ್ ಮಾಡಿದಾಗ ಚೇತನ್ ಲೈಕ್ ದ ಸ್ಟೋರಿ. ಸೊ ದೇರ್ ಆರ್ ಕ್ಯಾರೆಕ್ಟರ್ಸ್ ಹೂ ಆರ್ ಸಿಟ್ಟಿಂಗ್, ಇವರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು ಬೀಯಿಂಗ್ ಅ ನ್ಯೂ ಟೀಮ್. ಥ್ಯಾಂಕ್ಸ್ ಟು ಎವ್ರಿಬಡಿ. ಸೊ ಕುಮಾರೇಶ್ ಯಾರು ರೀಸೆ ಕ್ಯಾಪ್ಟನ್ ಆಫ್ ದ ಶಿಪ್, ಈಸ್ ಆಲ್ಸೋ ಯಂಗ್ಸ್ಟರ್ ನ್ಯೂ ಟ್ಯಾಲೆಂಟೆಡ್. ಸೊ ಎವ್ರಿಬಡಿ ಗಾಟ್ ಟುಗೆದರ್, ದೆನ್ ವಿ ಡಿಸೈಡೆಡ್ ಟು ಕಮ್ ಅಪ್ ವಿತ್ ದಸ್. ಎಲ್ಲ ಒಳ್ಳೇದಾಯಿತು. 95% ಆಫ್ ದ ಮೂವಿ ವಿ ಆರ್ ಕಂಪ್ಲೀಟೆಡ್, ಆಲ್ಮೋಸ್ಟ್ ಓನ್ಲಿ 2 songs ಆರ್ ಲೆಫ್ಟ್. ಸೊ 2 songs ಲಾಂಚ್ ಮಾಡ್ತಿದ್ದೀವಿ ಟುಡೇ. ಸೊ ಥ್ಯಾಂಕ್ಸ್ ಟು ಯು ಗೈಸ್, ಎವ್ರಿಬಡಿ ಪ್ರೆಸೆಂಟ್ ಹಿಯರ್. ಸ್ವಲ್ಪ ನರ್ವಸ್ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಐ ವಿಲ್ ಫಿನಿಶ್ ಯುವರ್ ಇಟ್ ಸೆಲ್ಫ್. ಥ್ಯಾಂಕ್ ಯು.